ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು. ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ನಾಗೇಂದ್ರ ಬಿಎಸ್. ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನೆನೆಗಂಟೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲನೇ ಬಾರಿ ಬಂದಿರೋ ಅಂತದ? ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಅಧ್ಯಕ್ಷರು ಕೂಡ ಆಗಿದ್ದೀರಾ, ಹೇಗೆ ಅನ್ನಿಸ್ತದೆ ತಮಗೆ? ತುಂಬಾ ಖುಷಿ ಅನಿಸ್ತದೆ. ಅಂದ್ರೆ ತಾವೇನಾದ್ರು ಎಷ್ಟು ವರ್ಷಗಳಿಂದ ಓಡಾಡ್ಕೊಂಡಿದ್ರು ರಾಜಕೀಯವಾಗಿ? ನಾವು 4-5 ವರ್ಷದಿಂದ ರಾಜಕೀಯದಲ್ಲಿ ಅಂದ್ರೆ ನಮ್ಮೂರಲ್ಲಿ ಇರೋ ಮುಖಂಡರ ಜೊತೆ ಓಡಾಡ್ಕೊಂಡಿದ್ದೀವಿ. ನೀವು ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ರಿ? 59. ಒಟ್ಟು ಮತ ಎಷ್ಟು ತಮಗೆ? ಒಟ್ಟು ಮತ 314. 314. ಸರ್, ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಶಿವಣ್ಣ ಬಿ, ಮತ್ತೆ ನಮ್ಮ ತಾಯಿ ಹೆಸರು ಶಿವಮ್ಮ. ತಾವು ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು, ಇಬ್ಬರು ಅಕ್ಕಂದಿದ್ದಾರೆ. ತಾವೇ ಕೊನೆಯವರು? ನಾನೇ ಕೊನೆ. ತಮ್ಮ ವಿದ್ಯಾಭ್ಯಾಸ ಏನಾಗಿದೆ, ಎಲ್ಲಿ ಮಾಡಿದ್ದು? ನಾವು MSc GS ಮಾಡಿದ್ದೀವಿ, ಮಾನಸ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ. ಇದು ಪ್ರೈಮರಿ ಎಲ್ಲ ಎಲ್ಲಿ ಓದಿದ್ದು? ಎಲ್ಲ ಪಂಜನಹಳ್ಳಿ ಪ್ರೈಮರಿ, ಮತ್ತೆ 6th-7th ಹೊಸೂರು ಅಲ್ಲಿ ಪ್ರೈಮರಿಯಲ್ಲಿ ಓದಿದ್ವಿ, ಮತ್ತೆ ಹೈಸ್ಕೂಲ್ ಕಾಲೇಜ್ ಎಲ್ಲ ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಲ್ಲಿ. ಸರ್, ರಾಜಕೀಯಕ್ಕೆ ಮೊದಲನೇ ಬಾರಿ ಬಂದ್ರು ಕೂಡ ಈ 4 ವರ್ಷದಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಹೇಗೆ ಅನ್ನಿಸ್ತಿದೆ? ರಾಜಕೀಯ ನಾವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀವಿ ಅದರಲ್ಲಿ ಒಂದು ಏನಾದ್ರು ಒಂದು ವಿಷಯ ಇದ್ದೇ ಇರ್ತದೆ. ಅದೇ ಥರ ರಾಜಕೀಯದಲ್ಲೂ ಕೂಡ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಕೆಲವೊಂದು ಆಗಬೇಕು ಅಂತಂದರೆ ನಾವು ಆಯ್ಕೆ ಮಾಡೋವಂಥ ವ್ಯಕ್ತಿಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದರಿಂದ ಈ ರಾಜಕೀಯದಲ್ಲಿ ಅಕಸ್ಮಾತ್ ನಾವು ನೋಡ್ತಾ ಬರ್ತಾ ಇದ್ದೀವಿ ಆಗ್ಲಿಂದನು, ನಮ್ಗೆ ತಿಳಿದು ಮಾಡ್ತಿದ್ದನು. ಅದರಿಂದ ಏನಾಗಿದೆ, ನಾವು ರಾಜಕೀಯಕ್ಕೆ ಬಂದರೆ ಏನಾದ್ರು ಒಂದು ಮಾಡಬಹುದಲ್ಲ ಅನ್ನೋ ಉದ್ದೇಶನೂ ಇತ್ತು, ಮತ್ತು ಅನಿವಾರ್ಯನೂ ಕೂಡ ಇದೆ. ಅಂದ್ರೆ ಬದಲಾವಣೆ ತರಬೇಕು ಅಂತಾನೆ ತಾವು ಬಂದಿದ್ದೀರಾ ರಾಜಕೀಯಕ್ಕೆ. ನಿಮ್ಮ ಮನೆತನದಲ್ಲಿ ಯಾರು ರಾಜಕೀಯವಾಗಿ ತೊಡಗಿಸ್ಕೊಂಡಿದ್ರ? ಅಂದ್ರೆ ನಮ್ಮ ತಂದೆಯವರು ಓಡಾಡ್ತಾ ಇದ್ರು ರಾಜಕೀಯವಾಗಿ. ಎಷ್ಟು ವರ್ಷಗಳಿಂದ? ಅವರು 7-8 ವರ್ಷದಿಂದ ಇದ್ದಾರೆ ಆಗ್ಲಿಂದ. ಅಂದ್ರೆ ನಿಮ್ ಮನೆತನದಲ್ಲಿ ನಿಮ್ ತಂದೆನೆ ಇರೋದು ರಾಜಕೀಯವಾಗಿ ಓಡಾಡ್ಕೊಂಡು? ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂದ್ರೆ ಯಾರು? ರಾಜಕೀಯದಲ್ಲಿ ಗುರುಗಳು ಅಂತಂದ್ರೆ ನಮ್ಗೆ ದೊಡ್ಡವರು ವಸಂತ ಬುದ್ಧಿ ಅಂತಿದ್ದಾರೆ, ಮತ್ತೆ ಸತೀಶ್ ಚಂದ್ರ ಅಂದಿದ್ದಾರೆ, ಮತ್ತೆ ಮುಕುಂದ್ ಅವರು ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಈ ಸ್ಥಾನ ಅವ್ರು ಕೊಟ್ಟಿರೋಂತ ಭಿಕ್ಷೆ ನನಗೆ, ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ನಾನು ಋಣಿ ಆಗಿರ್ತೀನಿ. ನೀವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷನ ಬೆಂಬಲಿಸ್ತೀವಿ. ಬಿಜೆಪಿ? ಬಿಜೆಪಿ. ಬಿಜೆಪಿಯ ಯಾವ ತತ್ವ ಸಿದ್ಧಾಂತನ ತಾವು ಅಳವಡಿಸ್ಕೊಂಡಿದ್ದೀರಾ? ತತ್ವ ಸಿದ್ಧಾಂತ ಅಂತಂದ್ರೆ ಏನೇನ, ಅದೇ ಕೆಲಸ ಕಾರ್ಯಗಳು ಮಾಡಬೇಕು. ನಾವು ಈಗ ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಲ್ಲಿ ನಾವು ಈಗ ನಮಗೊಂದು ಅಧ್ಯಕ್ಷನ ಕೊಟ್ಟಿದ್ದಾರೆ ಆ ಥರ ಈ ಥರ ಅಂತಿಲ್ಲ. ನಾವೊಬ್ಬರು ಕೂಡ ಕಾರ್ಯಕರ್ತರು, ನಾವು ಎಲ್ಲೇ ಹೋದ್ರು MLA ಆಗಿರ್ಬೋದು, MP ಆಗಿರ್ಬೋದು, ಎಲ್ಲ ಕಾರ್ಯಕರ್ತರ ಥರ ಇದ್ದೀವಿ. ಯಾರಿಗೂ ತೊಂದರೆನೂ ಆಗಬಾರ್ದು, ತೊಂದರೆನೂ ಮಾಡಬಾರ್ದು, ಕೆಲಸಗಳಾಗಬೇಕು ಅನ್ನೋ ತತ್ವ ನಮ್ಮಲ್ಲಿದೆ. ಆ ತತ್ವಗಳನ್ನೇ ತಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಸರ್, ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಹೇಗೆ ಆದ್ಯತೆ ಕೊಟ್ಟಿದ್ದೀರಿ?
ಸ್ವಚ್ಛತೆ ಬಗ್ಗೆ ಇವಾಗ ಸದ್ಯಕ್ಕೆ ಅಂತಂತಂದ್ರೆ ಸ್ವಚ್ಛತೆ ಬಗ್ಗೆ ಈಗ ನಮ್ಮ ಊರಲ್ಲಿ ಏನಾಗ್ಬಿಟ್ಟಿದೆ, ಸುಮಾರು ಕಳೆದ ವರ್ಷಗಳಿಂದ ಯಾವುದೇ ರೀತಿ ಈ ಚರಂಡಿ ವರ್ಕ್ಗಳಾಗಲಿ ಅಥವಾ ಈಗ ಕುಡಿಯ ನೀರು ವಿಷಯದಲ್ಲಾಗಲಿ ಅದೆಲ್ಲ ಸ್ವಲ್ಪ ಸ್ವಚ್ಛತೆಯಿಂದ ಏನೋ ಹಿಂದುಳಿದ್ಬಿಟ್ಟಿದೆ. ಯಾಕಂದ್ರೆ ಈಗ ಒಂದು ಸ್ವಚ್ಛತೆ ಬೇಕು ಅಂತಂದ್ರೆ ಒಂದು ಚೆನ್ನಾಗಿರೋ ಮೋರಿ ಇತ್ತು ಅಂತಂದ್ರೆ ನೀರು ಓಡೋಗಲ್ಲ. ಈಗ ಅದೇ ಥರ ನಾವೇನು ಮಾಡಿದ್ದೀವಿ, ಇವಾಗ ಎಲ್ಲ ಕಡೆ ಡ್ರೈನ್ಗಳೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಸಿ ಈಗ ಹೊಸ ಡ್ರೈನ್ಗಳಿಗೆ ನಾವು ಏನು ಸಾಹೇಬ್ ಎಮ್ ಎಲ್ ಎ ಸಾಹೇಬ್ ಹತ್ರ ನಾವು ಕೇಳಿ ಆದರೂ ಅದು ನೀಟಾಗಿದ್ದರೆ ಹಳ್ಳಿಲಿ ಆಲ್ಮೋಸ್ಟ್ ಸ್ವಚ್ಛತೆ ಹೆಚ್ಚಿದಂಗೆ ನಮ್ಮ ಪ್ರಕಾರ. ಯಾಕಂದರೆ ಕೆಲವೊಂದು ಕಡೆ ನಾವು ನೋಡ್ತೀವಿ ಚರಂಡಿಗಳಿರಲ್ಲ, ಆಗೇನಾಗುತ್ತೆ ಅಲ್ಲಿ ಸ್ವಚ್ಛತೆ ಇಲ್ಲ, ಇನ್ನೆಲ್ಲೂ ಸ್ವಚ್ಛತೆ ಕಾಪಾಡೋಕ್ಕಾಗಲ್ಲ. ನಾವು ಅದೊಂದರಲ್ಲೇ ನಾವು ಸ್ವಚ್ಛತೆ ಕಾಪಾಡಬೇಕು. ಆಮೇಲೆ ಏನು ಮಾಡೋದು, ಇವಾಗ ಘನತ್ಯಾಜ್ಯ ವಿಲೇವಾರಿ ಅಂತ ಹೇಳಿ ನಾವು ಒಂದು ಯೋಜನೆ ಬಂದಿದೆ, ಅದರಲ್ಲಿ ಏನು ಮಾಡಿದ್ವಿ ಈ ಕಸ ನಿರ್ವಹಣೆಗೆಲ್ಲ ಏನು ಮಾಡ್ತಾ ಇದ್ವಿ, ಅಲ್ಲಿಂದ ಊರಲ್ಲಿ ಕಲೆಕ್ಟ್ ಮಾಡಿ ಈ ಒಂದು ಕಡೆ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಡಂಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದು ಎಷ್ಟು ದೂರ ಆಗುತ್ತೆ, ಎಷ್ಟು ಎಲ್ಲಿದೆ ಜಾಗ? ಜಾಗ ಅಂದರೆ ನೇನೆಕಟ್ಟಲ್ಲೇ ಈಗ ಒಂದು ಎಕರೆ ಮೇಲೆ ಕೊಟ್ಟಿದ್ದಾರೆ. ಈಗ ಅಲ್ಲಿ ಈಗ ಪ್ರೋಸೆಸ್ ನಡೀತಾ ಇದೆ, ಏನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈಗ ಪ್ಲೇಸ್ ಎಲ್ಲ ನೋಡಿದ್ದಾರೆ, ಎಲ್ಲ ಹಣ ಬಿಡುಗಡೆನೂ ಆಗಿದೆ, ಬಟ್ ಇನ್ನೂ ಪ್ರೋಸೆಸ್ ಅಲ್ಲಿ ಇದೆ. ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಹೇಗಿದೆ? ಕುಡಿಯೋ ನೀರು ನಮ್ದೆ ಆಲ್ಮೋಸ್ಟ್ ನಮ್ಮ ಪಂಚಾಯತ್ ವ್ಯಾಪ್ತಿಲಿ ಬರೋ 5 ಹಳ್ಳಿನೂ ಕೂಡ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಇದಾಗಿದೆ. ಅದರಿಂದ ನಮಗೆ ಕಬಿನಿ ಕಾವೇರಿ ಯಾವಾಗಲೂ ಬರ್ತಾ ಇರುತ್ತೆ. ಅದಕ್ಕೆ ಮತ್ತೆ ಅದೇನಾದ್ರು ತೊಂದರೆ ಆಗುತ್ತೆ ಅಂತಂದ್ರೆ ನಾವು ನೋಡಿದ್ರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಬೋರ್ವೆಲ್ ವ್ಯವಸ್ಥೆ ಇದೆ. ಆಲ್ಟರ್ನೇಟ್ ಆಗಿ ಏನು ಮಾಡ್ತೀವಿ, ಅದು ಬರ್ದಿದ್ದ ದಿನಕ್ಕೆ ಅದರಲ್ಲಿ ಜನಗಳಿಗೆ ಸಪ್ಲೈ ಮಾಡ್ತೀವಿ, ಅದರಿಂದ ನೀರಿಗೆ ಏನು ತೊಂದರೆ ಇಲ್ಲ. ನಿಮ್ಮ ಗ್ರಾಮದಲ್ಲಿರುವಂತ ಗವರ್ಮೆಂಟ್ ಶಾಲೆಗೆ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದು ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದು ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಬುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ನಿಮ್ ಪಿಡಿಒ ಇಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್ ತಮ್ಗೆ ಪಂಚಾಯತಿಲಿ? ಮೇಡಮ್ ಇದೊಂಥರ ಒಂದು ಪಂಚಾಯತಿ ನಮ್ಗೆ ಮನೆ ಇದ್ದಾಗೆ ಅವರೇ ನಮಗೆ ದೊಡ್ಡ ಯಜಮಾನರಿಗೆ. ಯಾಕೆಂತಂದ್ರೆ ಅಭಿವೃದ್ಧಿ ಕೆಲಸ ಆಗಬೇಕು ಅಂದರೆ ಕೆಲವರು ಕೇಳ್ಕೊಂಡು ಮಾಡ್ಬೇಕು ನಾವು. ಆದರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಥವಾ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅವರೇ ಗೈಡ್ ಮಾಡಿ ಈ ಥರ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಥರ ಹೇಳ್ತಾರೆ. ಯಾಕಂದರೆ ಲಾಸ್ಟ್ ಟೈಮು ಮೆಂಬರ್ಗಳೇ ಇಲ್ಲ, ಆವಾಗ ಏನೋ ಅಡ್ಮಿನಿಸ್ಟ್ರೇಟಿವ್ ಇದ್ರು ಅವಾಗ ಇಲ್ಲಿ, ಆವಾಗ ಬೇರೆ ಥರ ಇದ್ದಿದ್ರೆ ಬಿಡು ಎಲ್ಲರೂ ವ್ಯವಹಾರಗಳು ಅಭಿವೃದ್ಧಿಗಳು ಮಾಡ್ಬೋದಿತ್ತು. ಬಟ್ ಅವರು ಹೊಸ ಮೆಂಬರ್ಗಳು ಬರಲಿ ಅವ್ರ ಕೈಲಿ ಮಾಡಿಸಿ ಆ ಜನಾಭಿಪ್ರಾಯ ಸಂಗ್ರಹಣ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷ ಆದಮೇಲೆ ಇಲೆಕ್ಷನ್ ಏನು ಅಂದರೆ ಇಲ್ಲಿ ಯಾವಾಗ ಪೊಲಿಟಿಕಲ್ ಬಾಡಿ ಅಲರ್ಟ್ ಆಯಿತು ಅವಾಗಿಂದ ಅವರು ತುಂಬ ಸಪೋರ್ಟ್ ಮಾಡಿ ಈ ಥರ ಈ ಕೆಲಸಗಳು ಮಾಡಿ ನಿಮಗೂ ಹೆಸರಾಗುತ್ತೆ ನಮ್ಮ ಪಂಚಾಯತಿಗೂ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಅವರ ಹೆಸರು ಗುರುಪ್ರಸಾದ್ ಅಂತ. ಅವರು ನೇನಕಟ್ಟೆ ಮತ್ತೆ ಆಲತ್ತೂರಲ್ಲಿ ಎರಡು ಕಡೆನೂ ವರ್ಕ್ ಮಾಡ್ತಾ ಇದ್ದಾರೆ. ಅವರು ತುಂಬ ಒಳ್ಳೆ ವ್ಯಕ್ತಿ, ಮತ್ತೆ ಎಲ್ಲಾ ಮೆಂಬರ್ಗಳಿಗೂ ಆಗಲಿ ಇಲ್ಲಿ ಬರೋ ಜನಗಳಿಗೂ ಆಗಲಿ ಮಾರ್ಗದರ್ಶನ ನೀಡಿ. ಆಮೇಲೆ ಕೆಲವು ಬೇರೆ ಪಂಚಾಯತಿಗಳು ಅಥವಾ ಕೆಲವು ಅಧಿಕಾರಿಗಳು ಇರ್ತಾರೆ ಫೋನ್ ಅಟೆಂಡ್ ಮಾಡಲ್ಲ. ಇವರು ಯಾವ ಎಷ್ಟೊತ್ತಲ್ಲಿ ಮಾಡಿ ನೀವೇ ಬೇಕಾದ್ರೆ ಒಂದು 10 ಗಂಟೆ ಬೇಕಾದ್ರೆ 9 ಗಂಟೆ ರಾತ್ರಿ ಫೋನ್ ಮಾಡಿ ಎತ್ಬಿಟ್ಟು ಏನು ಅಂತ ಹೇಳ್ತಾರೆ.
ರೆಸ್ಪಾನ್ಸ್ ಮಾಡ್ತಾರೆ ಇಮಿಡಿಯೇಟ್ಲಿ ಆ ಥರ ಒಳ್ಳೆ ವ್ಯಕ್ತಿ. ಆಮೇಲೆ ನಮ್ಮ ಸ್ಟಾಫ್ಗಳು ಅಷ್ಟೇ, ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ, ಯಾರೇ ಬಂದ್ರು ಅವ್ರಿಗೆ ಯಾವ ಥರ ಮಾರ್ಗದರ್ಶನ ನೀಡಬೇಕು ಆ ಥರ ನೀಡ್ತಾರೆ. ಕಾಯಿಸೋದಾಗಲಿ ಇಲ್ಲಿ ಈ ಥರ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅನ್ನೋದಾಗಲಿ ಯಾವುದೇ ಆಗಲಿ ಯಾವುದೂ ಇಲ್ಲ. ಬಂತ ಎಲ್ಲ ಕರೆಕ್ಟಾಗಿತ್ತ, ನಿಮ್ಮ ಕೆಲಸ ಆಯಿತು, ಇಲ್ಲ ಅಂತಂದರೆ ಈ ಥರ ಮಾಡಿ ಹಿಂಗಾಗುತ್ತೆ ಅಂತ ಹೇಳಿ ಕಳಿಸಿ ಏನು ಮಾಡ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಗುರುಪ್ರಸಾದ್ ಅವರಿಗೆ? ಅವ್ರು ಎಲ್ಲೇ ಇರಲಿ ಹೇಗೇ ಇರಲಿ, ಯಾಕಂದ್ರೆ ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಇವಾಗ, ಅದೊಂದು ನಮಗೆ ಏನು ಹೇಳ್ಕೊಳಕ್ಕಾಗಲ್ಲ. ಬಟ್ ಆ ಥರ ವ್ಯಕ್ತಿಗಳು ಎಲ್ಲ ಪಂಚಾಯತಿಗೂ ಸಿಕ್ಲಿ, ಮತ್ತೆ ಅದು ನಮಗೂ ಹಳ್ಳಿಗಳೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗುತ್ತೆ. ಖಂಡಿತ ಆ ಥರ ವ್ಯಕ್ತಿಗಳು ಎಲ್ಲ ಪಂಚಾಯತಿಗಳು ಸಿಕ್ಲಿ, ಮತ್ತೆ ನಮ್ಗೆ ಇದೇ ಥರ ನಮ್ಮ ಸ್ಟಾಫ್ಗಳು ಕೂಡ ಎಲ್ಲ ಕಡೆ ಸಿಕ್ಲಿ ಅನ್ನೋದೇ ನನ್ನ ಆಸೆ. ಓಕೆ ಸರ್, ಥ್ಯಾಂಕ್ ಯು. ಕೆಲಸಗಳು ಸಾಕಷ್ಟಿವೆ ನಮ್ಗೆ, ಎಲ್ಲೇನು ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು, ಯಾವಾಗ ಯಾವ ಕೆಲಸ ಹಿಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಕೆಲಸ ನಾವು ಕೈ ಎತ್ಕೊಂಡು ಆಲ್ಮೋಸ್ಟ್ ಏನು ಇವಾಗ ನಮಗೆ ಬೇಕಾಗಿರೋದು ಈಗ ಅನಿವಾರ್ಯ ಆಗಿರೋದ್ ಏನು, ಕುಡಿಯೋ ನೀರು, ಬೀದಿ ದೀಪಗಳು, ಸ್ವಚ್ಛತೆ, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದೀವಿ, ಮತ್ತೆ ಶಾಲೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇದೀವಿ. ಸರ್, ನಿಮ್ಮ ಗ್ರಾಮದಲ್ಲಿ ಕೋವಿಡ್ ಬಂದಾಗ ಹೇಗಿತ್ತು ಪರಿಸ್ಥಿತಿ? ಕೋವಿಡ್ ಬಂದಾಗ ಪರಿಸ್ಥಿತಿ ನೆನೆಸ್ಕೊಳ್ಳೋಕು ಆಗಲ್ಲ, ಯಾಕಂದ್ರೆ ಅಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿ ಜನ ಎಲ್ಲ ಏನ್ ಮಾಡಿದಾರೆ, ಭಯ ಬೀದರಾಗ್ಬಿಟ್ಟಿದ್ರು. ಆದ್ರೆ ಏನ್ ಮಾಡಿದ್ವಿ ನಾವು ಪಂಚಾಯತಿಯಿಂದ ಪ್ರತಿ ಗ್ರಾಮ ನಮ್ಮ ಗ್ರಾಮಗಳಿಗೆ ಭೇಟಿ ನೀಡಿ, ಪ್ರತಿಯೊಂದು ಕೋವಿಡ್ ಮನೆಗಳಿಗೆ ನಾವು ಭೇಟಿ ನೀಡಿ ಅವ್ರಿಗೆ ಧೈರ್ಯ ತುಂಬಿ, ಮತ್ತೆ ನಮ್ಮ ಇಲ್ಲೇ ಏನು ಮೊರಾರ್ಜಿ ದೇಸಾಯಿಯಲ್ಲಿ ಕ್ವಾರಂಟೈನ್ ಇದು ಮಾಡಿದ್ರು ಕೋವಿಡ್ ಪ್ಲೇಸು, ಅಲ್ಲಿಗೆಲ್ಲ ಸೇರ್ಸೋದಾಗ್ಲಿ, ಮತ್ತೆ ಈಗ ವ್ಯಾಕ್ಸಿನೇಷನ್ ಬಂತು ಅದಾದ್ಮೇಲೆ ಅದನ್ನ ಮಾಡಿಸೋದಾಗ್ಲಿ ಎಲ್ಲ ಮಾಡುದು. ಹೀಗೆ ತಮ್ಮ ಗ್ರಾಮದಲ್ಲಿ ಸ್ಥಿತಿಗತಿ ಇವಾಗ ಯಾವ್ದೇ ರೀತಿ ಕೋವಿಡ್ ನಿಂದ ಭಯ ಇಲ್ಲ, ಆಲ್ಮೋಸ್ಟ್ ಎಲ್ಲಾ ಗ್ರಾಮದಲ್ಲೂ 90% ಮೇಲೆ. ನೀವು ಗ್ರಾಮಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೋವಿಡ್ ಬಗ್ಗೆ? ಭಯ ಬೀಳ್ಬಾರ್ದು, ಜಾಗೃತೆಯಿಂದ ಇರಬೇಕು. ನಾವು ಕೂಡ ಬೇರೆಯವ್ರಿಗೆ ಏನೋ ಈ ತರ ಕೋವಿಡ್ ಬಗ್ಗೆ ಅವ್ರಿಗೂ ಸ್ವಲ್ಪ ತಿಳಿಸಿ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಹೇಳ್ತೇವೆ. ನಿಮ್ಮ ಉಳಿದಂತ ಸದಸ್ಯರುಗಳು ಏನಿದ್ದಾರೆ ಅವರೆಲ್ಲ ನಿಮ್ಗೆ ಹೇಗ್ ಸಪೋರ್ಟ್ ಮಾಡ್ತಾ ಇದಾರೆ? ಎಲ್ಲ ಸಪೋರ್ಟ್ ಮಾಡ್ತಾರೆ. ನಿಮಗೆ ನಿಮ್ಮ ಪಂಚಾಯತಿಗೆ ಎಷ್ಟು ಗ್ರಾಮಗಳು ಬರುತ್ತೆ? ಯಾವುದು ಕೂಡ ಕೊರತೆ ಇಲ್ಲ, ಕುಡಿಯ ನೀರಿಂದ ಸಮಸ್ಯೆ ಆಗ್ಲಿ, ಸ್ವಚ್ಛತೆ ಆಗ್ಲಿ, ಯಾವುದು ಕೊರತೆ ಇಲ್ಲ. ತಾವು ಕೂಡ ಯಂಗ್ಸ್ಟರ್ಸ್ ಆಗಿದ್ದೀರಿ, ಯಂಗ್ಸ್ಟರ್ಸ್ ಬರ್ತಾ ಇದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಬರಬೇಕು ಮೇಡಮ್, ಯಾಕೆ ಅಂತಂದ್ರೆ ಈಗ ನಾವು ಓದಿದೀವಿ ಅಂತ ನಮ್ಗೇನು ಗರ್ವ ಇಲ್ಲ. ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ಇವನ್ ನಮ್ಗೆ ಒಂದು ಆದೇಶ ಕೊಟ್ಟಿದ್ದಾರೆ ಅಂತಂದ್ರೆ ಏನಿದೆ ಅಲ್ಲಿ ತಿಳ್ಕೊಂಡು ನಾನು ಏನ್ ಮಾಡಬಹುದು ಅಂತಾದ್ರೂ ಗೊತ್ತಿರ್ಬೇಕು ಸ್ವಲ್ಪ. ಆ ಥರ ಅವ್ರು ಬರಬೇಕು. ಕೆಲವ್ರಿಗೆ ಏನು ಅಂತಂದ್ರೆ ನಾವು ಹೇಳಕ್ ಇಷ್ಟಪಡಲ್ಲ, ಕೆಲವ್ರಿಗೆ ಆ ಥರ ಗೊತ್ತಿರಲ್ಲ, ಬಟ್ ಮೈಂಡ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ, ಬಟ್ ಒಂದ್ ಕೆಲಸ ಆಗ್ಬೇಕು ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿರಲ್ಲ. ಸರ್, ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಸ್ವಲ್ಪನಾದ್ರೂ ಬೇಕು ಮೇಡಮ್. ಸ್ವಲ್ಪ ಅಂದ್ರೆ ಎಷ್ಟಿರ್ಬೇಕು ನಿಮ್ ಪ್ರಕಾರ? ಅವರೇಜ್ ಒಂದ್ ಆದೇಶ ಪ್ರತಿ ಇಟ್ಕೊಂಡು ಓದಿ ನಾನು ಮಾಡ್ತೀನಿ ಅನ್ನೋದೊಂದು ಅದಷ್ಟು ಇರ್ಬೇಕು. ಸರ್, ಈಗ ಮಹಿಳೆಯರು ಕೂಡ 50% ಬರ್ತಾ ಇದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಅಂತಂದ್ರೆ ಏನು 50-50 ಮೇಡಮ್, ಅದರಲ್ಲೂ 50-50. ಕೆಲವ್ರು ರಾಜಕೀಯದಲ್ಲಿ ಇರ್ತಾರೆ, ಇನ್ನೇನು ಅಂದ್ರೆ ಅವಕಾಶಗಳು ಇರಲ್ಲ, ಆದ್ರೆ ಏನ್ ಮಾಡ್ತಾರೆ ಅವ್ರನ್ನ ರಾಜಕೀಯದಲ್ಲಿ ಬಿಟ್ಟು ಇನ್ ಬೇರೆ ಕೆಲಸ ಮಾಡ್ತಾರೆ ಅಷ್ಟೇ. ಓಕೆ ಸರ್, ಏನ ನಿಮ್ಮ ಗ್ರಾಮಸ್ಥರು ಇಷ್ಟು ಮತಗಳನ್ನ ಕೊಟ್ಟು ಮೊದಲನೇ ಬಾರಿನೇ ನಿಂತರು, ಗೆಲ್ಸ್ಕೊಂಡಿದ್ದಾರೆ ನಿಮ್ಮ ಮೇಲೊಂದು ಭರವಸೆ ಇಟ್ಟು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಮೇಡಮ್, ಅವ್ರು ಇವತ್ತು ಇಷ್ಟು ಮತಗಳು ಕೊಟ್ಟು ನನ್ನ ಗೆಲ್ಸಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನನ್ಗೆ ಎಲ್ಲೂ ಮೋಸ ಆಗ್ಲಿ, ಅವ್ರ ಇಂಥ ಕೆಲಸ ಮಾಡಿ ಈ ತರ ಮಾಡಿ ಲಾಸ್ಟ್ ಟೈಮು ಈಗ ಆಳ್ಬಿಡ್ತಾರೆ, ನೀವು ಆಳ್ಬಿಟ್ರಿ, ಅವ್ರು ಏನ್ ಮಾಡ್ತಿದ್ರು ನೀವೇನ್ ಮಾಡ್ತಿದ್ದೀರಾ ಅಂತ ಕಂಪ್ಯಾರಿಸನ್ ಮಾಡಬಾರ್ದು. ಆ ರೇಂಜ್ ಗೆ ನಾವೇನು ಅಂತಂದ್ರೆ ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಅದರಲ್ಲೂ ಒಂದ್ ಮಾತೇನು ಅಂತಂದ್ರೆ ಇಷ್ಟು ಇನ್ನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ನಮ್ಮೂರಲ್ಲಿ ರಸ್ತೆ ಅಭಿವೃದ್ಧಿ ಆಗಿರಲ್ಲ, ಮತ್ತೆ ಇವಾಗ ದೇವಸ್ಥಾನಗಳು ಸ್ವಲ್ಪ ಎಲ್ಲ ಏನು ಮಳೆಗಾಲದಲ್ಲಿ ಬಿದ್ದೋಗಿ ಮಾಡಿ ಎಲ್ಲ ಈ ತರ ಆಗಿದೆ, ಮತ್ತೆ ಇವಾಗ ನಮ್ಮ ಊರಿನ ರೋಡ್ಗಳಲ್ಲಿ ಈಗ ಏನು ಕಾಂಕ್ರೀಟ್ ರೋಡ್ ಯಾವುದು ಆಗಿರಲಿಲ್ಲ. ಇವಾಗ MLA ಸಾಹೇಬ್ರ ಹತ್ರ ಹೋಗಿ ಅವ್ರ ಗಮನ ತಂದು ಈ 6 ತಿಂಗಳಲ್ಲಿ ನಮ್ಮ ದೊಡ್ಡವ್ರನ್ನೆಲ್ಲ ಕರ್ಕೊಂಡೋಗಿ ಈ 6 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಇವಾಗ 1 ಕೋಟಿ ಮೇಲೆ ಒಂದನ್ನ ತಂದಿದ್ವಿ. ಆ ಕೆಲಸಗಳನ್ನ ತಾವು ಮಾಡಿಸ್ತೀರಾ? ಏನ್ ಅನುದಾನ ಬರುತ್ತೆ ಆ ಕೆಲಸನ ನೇರವಾಗಿ ನಿಮ್ಮ ಗ್ರಾಮಗಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ತಾವು ಇಟ್ಕೊಂಡಿದ್ದೀರಾ. ಓಕೆ ಸರ್, ತಮ್ಮ ರಾಜಕೀಯ ಏನಾರು ಮುಂದೆ ಮುಂದುವರಿಸ್ತೀರಾ? ಜನ ಈ 5 ವರ್ಷ ಖುಷಿಯಿಂದ ಇದ್ದು ನೀವೇ ಬರ್ಲಿ ಅಂದ್ರೆ ಏನಾರು ತಾವು ಮುಂದಿನ ದಿನಗಳಲ್ಲೂ ರಾಜಕೀಯ ಮುಂದುವರಿಸ್ತೀರಾ?
ಅಂದ್ರೆ ನಿಮ್ ಗ್ರಾಮಸ್ಥರು ಏನಾದ್ರು ಒತ್ತಾಯ ಮಾಡಿದ್ರೆ ನೋಡೋಣ. ಇನ್ನು 5 ವರ್ಷ ಇದೆ, ಆ 5 ವರ್ಷದಲ್ಲಿ ನಾವೇನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5 ವರ್ಷ ಆದ್ಮೇಲೆ ನೋಡೋಣ. ಓಕೆ ಸರ್, ತಮರಾಜ್ಗೆ ಜೀವನ ಇದೇ ರೀತಿ ಮುಂದುವರಿತಾರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.